ವೀಕ್ಷಕ ದೇವರುಗಳಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ನಾನು ಸಂಗಸ್ವಾಮಿ ಎಂಟಿನ್ಮಂಟ್ ಸಾಕಿದ್ದ ಧಾರವಾಡ ಮಹಾಶಿವಗಿ ಶಿವಪ್ಪಯ್ಯ ಅಂತನವರ ಆಚರಣೆಯನ್ನು ಮಾತಾಡ್ತಾ ಇದ್ದೀನಿ. ವೀಕ್ಷಕ ಬಾಂಧವರೇ, ಇವತ್ತು ಒಂದು ಮಾಹಿತಿ ನಿಮಗೆ ನೀಡ್ತೀನಿ, ದಯವಿಟ್ಟು ನೀವು ಸ್ವೀಕಾರ ಮಾಡಿರಿ, ಅದನ್ನು ತಿಳ್ಕೊಂಡಿನಿ. ಮತ್ತು ಇದನ್ನು ಮಾಡಿ, ಇದನ್ನು ಸ್ವೀಕಾರ ಮಾಡಿ, ಮತ್ತು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಗ್ರೂಪ್ ತುಂಬಿದರೆ ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಿಮಗೆ ನೀಡ್ತೀನಿ ಅಂಥೇಳಿ ನೀನು ನೀಡ್ತೀನಿ. ಮತ್ತು ಇದರ ಮಾಹಿತಿನ ನೀವು ಜಂಗಮ ಜ್ಯೋತಿ ಟಿ ವಿ ಒಳಗೆ ನೋಡ್ಬೋದು. ಯಾವ್ದು ಹೇಳಿರಿ, ಜಂಗಮ ಜ್ಯೋತಿ ಟಿ ವಿ ಚಾನಲ್ನೊಳಗೆ ಈ ಮಾಹಿತಿನ ನೀವು ನೋಡ್ಬೋದು, ತಿಳ್ಕೋಬೋದು. ಏನಪ್ಪ ಇವತ್ತಿಂದು ಮಹತ್ವ ಅಂದರೆ, ಈಗ ಪುರುಷತ್ವ ಹೆಚ್ಚಿಸುವ ಮತ್ತು ಲವಲವಿಕೆಯಿಂದ ಇರೋಕ್ಕೆ ಗಂಡಸರಿಗೆ ದಿವ್ಯ ಔಷಧ ಈ ಮದ್ದು. ಇದಕ್ಕೆ ಯಾಕೆ ಪುರುಷತ್ವ ಹೇಳಬೇಕಾದಪ್ಪ ಈಗ ಅಂತಂದರೆ, ಈಗ ಕೆಲವರು ನಜ್ಜುಗಳಂತಾರೆ, ಅಂದರೆ ಈಗ ಕರಿಬೇವು ಕಡ್ಡಿ ಬಂದರೆ ಹಾಸಿಗೆ, ಕೊತ್ತಂಬರಿ ಬಂದರೆ ಹಾಸಿಗೆ ಅಂಥವು ಊಟ ಮಾಡ್ತಾರೆ. ಈಗ ಫುಡ್ ಸ್ಟೈಲು ಹಂಗಾಗೈತೆ ನಮ್ಮದು, ಹೇಳಬೇಕು ಏನು ಬಂದರೂ ನಾವು ಹಾಗೇ ಬರಬೇಕು, ನಾವು ಫುಡ್ ಸ್ಟೈಲ್ಗೆ ಬರಬೇಕು. ಯಾಕಂದ್ರೆ ಎಲ್ಲದೂ ರಾಸಾಯನಿಕ ಇರ್ತೈತೆ, ಒಂದನೇದ್ದು ಎರಡನೇದ್ದು ಅಂದರೆ ರಾಸಾಯನಿಕ ಮುಕ್ತವಾದಂಥದ್ದು ಯಾವುದು ಫುಡ್ ಸಿಗ್ತಾ ಇಲ್ಲ ನಮಗೀಗ. ಒಂದು ಎರಡನೇದ್ದು ಪಾನೀಯ ಬಂತು, ಬಂದು ನೀರು ಸಹಿತ ರಾಸಾಯನಿಕ ಮುಕ್ತವಾಗಿಲ್ಲ. ಎಲ್ಲರೂ ನೀರು ಅಂತಿದ್ದೀವಿ, ನಾವು ನೀರು ಕುಡಿತೀವಿ, ಎಲ್ಲರು ರಾಸಾಯನಿಕ ಮುಕ್ತವಾಗಿದ್ದು ಇಲ್ಲ ಇಲ್ಲ. ನೀರು ಸಹಿತ ಇಲ್ಲ, ಗಾಳಿ ಸಹಿತ ಇಲ್ಲ. ಗಾಳಿ, ಬೆಳಕು, ನೀರು ಏನದವು ಇವು ಯಾವೂ ರಾಸಾಯನಿಕ ಮುಕ್ತವಾಗಿಲ್ಲ. ಆದ್ದರಿಂದ ನೀವು ಎಲ್ಲ ಬರಕತ್ತು ಪುರುಷಾತ್ಮಕ ಔಷಧ ಅದು ಇದು ಯಾಕೆ ಮಾಡಬೇಕಾಗಿತ್ತು ಅಂದರೆ, ಇದಕ್ಕೆ ಮಾಡೋಕೆ ಹಿಂಗೆ ಇಂಥ ವಿಷಯ ಇದ್ದದಕ್ಕೆ ಮಾಡಬೇಕಾಗೈತೆ. ಮತ್ತು ಒಂದು ಎರಡನೇದ್ದು ಯಾಕೆ ಪುರುಷತ್ವ ಇದಾಗೋದಿಲ್ಲಪ್ಪ ಅಂತಂದ್ರೆ, ಒಳ್ಳೆಯ ಆಹಾರ ಸೇವನೆ ಮಾಡೋದು. ನಾವು ಒಳ್ಳೆಯ ಆಹಾರ ಅಂದಿರು ರಾಸಾಯನಿಕ ಮುಕ್ತವಾದಂಥ ಆಹಾರ. ಒಳ್ಳೆಯ ಆಹಾರ ನೀವು ಏನೋ ತಿನ್ನಿರಿ, ಕಟ್ಟಗೆ ರೊಟ್ಟಿ ತಿನ್ನಿರಿ, ಕಟ್ಟಗೆ ರೊಟ್ಟಿ ಕಲ್ಲಣ್ಣು ತಿನ್ನಿರಿ, ಅಥವಾ ನೀನಿದು ಮಣ್ಣಿದು ರಾಗಿ ಮುದ್ದೆ ತಿನ್ನಿರಿ, ಯಾವುದೋ ಊಟ ಮಾಡಿರಿ. ನೀವು ರಾಸಾಯನಿಕ ಮುಕ್ತವಾದಂಥ ರೈತನೂ ಇರಲ್ಲ ಏನು, ಯಾಕಂದರೆ ಎಲ್ಲ ಇಳ್ದು ಜಾಸ್ತಿ ಬರ್ಬೇಕು. ರೈತರು ಸರ್ಕಾರಿ ಗೊಬ್ಬರ ಹಾಕಿಬಿಟ್ರೆ ಭೂಮಿನೂ ಕೆಟ್ಟರೆ, ತಾವು ಕೆಡಿಸಿದ್ರು, ನಮ್ಮನ್ನು ಕೆಡಿಸಿದ್ರು, ಎಲ್ಲರೂ ಕೆಡಿಸ್ಯಾರ ಅವರು ಏನು. ಈಗ ಸ್ವಲ್ಪ ರೈತರು ಇದನ್ನು ಸಾವಯವ ಕಡೆ ಹೊಳ್ತಾ ಇದ್ದಾರೆ. ನಾವು ಪಬ್ಲಿಕ್ ಏನಾಯ್ತೀವಿ, ನಾವು ಸಾರ್ವಜನಿಕರು ವೀಕ್ಷಕ ಬಾಂಧವರೆಲ್ಲರೂ ಆ ರೈತರಿಗೆ ಏ ಇಲ್ಲಪ್ಪ, ಸಾರ್ವಜನಿಕರಿಗೆ ನಮಗೆ ಇದರದ್ದು ಕೊಡ್ರಿ, ಸಾವಯವ ಮಾಡಿಕೊಡ್ರಿ ಅಂತ, ಅದಕ್ಕೆ ಇದನ್ನು ಮಾಡಿಕೊಡ್ರಿ ಕೊಡ್ರಿ ಅಂತಂದ್ರೆ ಕೊಡ್ತಾರೆ. ಇದನ್ನು ಕೊಡೋದ್ರಿಂದ ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಸುಧಾರಿಸುತ್ತೆ. ಈಗ ದವಾಖಾನೆಗೆ ಹೋಗಿ ತೊಗೊಂಡೋಗಿ ಎಲ್ಲ ಕಾಕೊಂಡು ಎಪ್ಪೋ ಅಂದ್ಕೊಂಡು ತೊಗೊಂಡೋಗಿ ಲಕ್ಷಗಟ್ಟಲೆ ರೊಕ್ಕ ಹಾಕ್ತೀವಿ. ಅದನ್ನು ಒಳ್ಳೆಣ್ಣೆ ಗಾಣದೆಣ್ಣೆ ಎಕ್ಸಾಂಪಲ್ ಹೇಳ್ತೀವಿ, ಒಂದು ಉದಾಹರಣೆ ಗಾಣದೆಣ್ಣೆಯನ್ನು ನೀವು ಇದನ್ನು ಕಾಳು ಕೊಟ್ಟು ಕುಸುಬಿ ಅಥವಾ ಏನು ಗ್ರೌಂಡ್ನಟ್ ಅಂದರೆ ಕಡಲೆ ಬೀಜ ಕೊಟ್ಟು ಎಣ್ಣೆ ಮಾಡಿಸ್ಕೊಂಡು ಹಾಗೆಲ್ಲ ಅದನ್ನು ಉಪಯೋಗಿಸಿದ್ರೆ ಭಾಳ ಆರೋಗ್ಯ ಸುಧಾರಿಸುತ್ತೆ. ಸಾವಿರಾರು ಕಾಯಿಲೆ ನಿಮಗೆ ಕಡಿಮೆ ಬರೋದೇ ಇಲ್ಲ. ಯಾಕಂದ್ರೆ ಅದು ರೇಟ್ ಜಾಸ್ತಿ ಐತೆ ಅಂದ್ಕೊಂಡು ಹೇ ಬೇಡೋ, ಇದನ್ನು 80 ರೂಪಾಯಿ ಕೊಡ್ತಾರೆ, ಇದನ್ನು ನಾವು ಅದನ್ನು 380 ಅಂತನೋ ಬೇಡ ಅಂತ ಅಂತೀವಿ. ಯಾಕಂದ್ರೆ ಆವಾಗ 380 ಕೊಟ್ಟು ತೊಗೊಂಡು ತಿಂದಿದ್ವಿ ಅಂದರೆ ನಮ್ಮ ಆರೋಗ್ಯ ಸುಧಾರಿಸಿತ್ತು. ಸುಧಾರಿಸಿದ್ರೆ ಇವ್ರಿಗೆ ರೋಗ ಬರ್ತಿದ್ದಿಲ್ಲ. ಈಗ ಹುಡುಗಿ ತೊಗೊಂಡಾರ್ದವ್ರು ಮನೆ ಒಂದೂ ಇಲ್ಲ ಯಾವುದರ ಒಂದು ಊರಾಗ. ಯಾವಾಗ ನಾ ಸಣ್ಣವಿದ್ದಾಗ ಒಂದು ಮನೆಗೆ ಹುಡುಗಿ ತೊಗೊತಿತ್ತು ನಾವು. ಏನು ಈಗ ಏನಾಗೈತೆ ಅಂದರೆ ಪ್ರತಿಯೊಂದು ಮನೆಗೂ ಗುಳಿಗೆ ಆಗ ಮನೆ ಗುಳಿಗೆ ಇರಲಾರ್ದು ಮನೆಯೇ ಇಲ್ಲ. ಏನು ಈಗ ಒಂದು ಎರಡನೇದು ಏನಂದರೆ, ಮಾರ್ಕೆಟಿಗೆ ಹೋದ್ವಿ ಅಂದ್ರೆ ನಾವು ಒಂದು 4-5 ಅಂಗಡಿ ಬಿಟ್ಟುಕೊಂಡೇ ಒಂದು ಗುಳಿಗೆ ಅಂಗಡಿ ಇರ್ತೈತಿ, ಫಾರ್ಮಸಿ ಇದ್ದೇ ಇರ್ತೈತಿ. ಒಂದು ಇಲ್ಲ ಒಂದು 8-10 ಮನೆಗೆ ಬಿಟ್ಟುಕೊಂಡೇ ನಾವು 8-10 ಅಂಗಡಿ ಬಿಟ್ಟುಕೊಂಡೇ ನಾವು ಇದಪ್ಪ ಇವರು ದವಾಖಾನೆ ಇರ್ತವೆ ಎಲ್ಲ. ಹಿಂಗೆ ಸಮಸ್ಯೆ ಎದಕ್ಕೆ ಬಂದಂತಂದ್ರೆ ರಾಸಾಯನಿಕ ಹಾಕಿ ಊಟ ಮಾಡೋದ್ರಿಂದ, ರಾಸಾಯನಿಕ ಸಿಂಪರಣೆ ಮಾಡ್ತಾರೆ, ಔಷಧ ರಾಸಾಯನಿಕ ಔಷಧ ಸಿಂಪರಣೆ ಮಾಡೋದ್ರಿಂದ, ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಭೂಮಿನೂ ಹಾಳಾಗೈತೆ, ರೈತನೂ ಹಾಳಾಗ್ಯಾನ. ಅದನ್ನು ತಿಳ್ಕೊಬೇಕಾಗ್ತದೆ, ರೈತರು ತಿಳ್ಕೊಬೇಕು. ಕಡೆ ಹಂಗೆ ಮಾಡಿ ಒಳ್ಳೆ ಒಳ್ಳೊಳ್ಳೆ ಬೆಳೆಸಿದ್ರೆ ಒಳ್ಳೆ ಆರೋಗ್ಯ ಬೆಳಿತೈತಿ. ಸಿರಿಧಾನ್ಯ ಅಂತೇಳಿ ಕಾದಾರ ಹೇಳಕತ್ತೀರಿ, ಯಾಕೆ ಡಾಕ್ಟರ್ ಕಾದಾರ ಯಾಕೆ ಹೇಳ್ತಾರೆ ಅಂತಂದರೆ, ಅದಕ್ಕೆ ಭಾಳ ಕೆಮಿಕಲ್ಸ್ ಬೇಕಾಗಿಲ್ಲ, ಅದಕ್ಕೆ ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ, ಇದು ಸಿಂಪರಣೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಆರಾಮ ಬೆಳಿತೈತಿ, ಅದು ಸಾವಯವ ಇರ್ತೈತಿ.
ಈಗ ಮತ್ತೆ ಆಸೆಗೆ ಬಿಟ್ಟು ಮತ್ತೆ ಯಾರು ಎಣ್ಣೆ ಹೊಡೆದು ಗೊಬ್ಬರ ಹಾಕಿ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ಅವ್ ಕಾದರವರು ಅದನ್ನು ಇದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅವರು. ಯಾಕಂದ್ರೆ ಅಷ್ಟು ಇದು ಇರೋದೈತೆ, ಅದು ಸಿರಿಧಾನ್ಯಗಳಂತ ಹೇಳಕ್ಕಂತ ಅವರು, ಅವು ಬೆಳೆ ಬರೋಂಗಿಲ್ಲ ಅದು ಗೊತ್ತಾಗ್ಬಿಡ್ತೈತೆ ಅವ್ರು ಟೆಸ್ಟ್ ಮಾಡಿಕೊಳ್ಳೋಣ ಇದು ಚಲೋ ಎಲ್ಲ ರಿಜೆಕ್ಟ್ ಮಾಡ್ತಾರೆ ಅವರು. ಹಂಗೆ ಇದನ್ನು ಮಾಡೋಕ್ಕನ ಎಷ್ಟೋ ಇದನ್ನು ಮಾಡ್ತಾರೆ ಅವರು. ಮತ್ತು ಅಂಥದ್ದು ಸಿರಿಧಾನ್ಯಗಳು ಯಾಕೆ ಉಪಯೋಗ ಮಾಡಬೇಕಪ್ಪ ಅಂದರೆ, ಈಗ ಉದಾಹರಣೆಗೆ ನಾವು ಒಳ್ಳೆಯ ಒಳ್ಳೆಯ ಆಹಾರ ಅಂತ ಏನಪ್ಪ ಅಂತಂದರೆ, ಈಗ ಸಿರಿಧಾನ್ಯಗಳು ಬರ್ತಾವಲ್ಲ ಅಂಥದ್ರಾಗ ತೋರಿ ಅದರ ಇದು ಮಾಡ್ಕೊಳ್ಳಿ, ಪುಂಡಿ ಪಲ್ಲೆ, ಹಕ್ಕರಿಕಿ, ಕಾರ್ಚಿಕಡ್ಡಿ ಅಂತ ಬರ್ತಾವೆ, ಕಾರ್ಚಿಕಾಯಿ ಅಂತ ಬರ್ತಾವೆ, ಅವನು ತಿನ್ರಿ. ಯಾಕಂದ್ರೆ ಇವಕ್ಕೆಲ್ಲ ರಾಸಾಯನಿಕ ಇರೋದಿಲ್ಲ, ಇವಕ್ಕೆ ರಾಸಾಯನಿಕ ಇರಲಾರ್ದನ ಬರುವಂಥ ನುಗ್ಗಿ ಸೊಪ್ಪು, ನುಗ್ಗಿಕಾಯಿ ಅವೆಲ್ಲ ರಾಸಾಯನಿಕ ಇಲ್ಲ, ಇವಕ್ಕೆ ರಾಸಾಯನಿಕ ಇಲ್ಲದ ತಾವು ಬೆಳಿತಾವೆ. ನ್ಯಾಚುರಲ್ ಹೆಚ್ಚು ಬಂದುಬಿಡ್ರಿ ನೀವು, ಸಾಕು ನೀರು ನೆಲ ಮಣ್ಣು ಸಿಕ್ಕರೆ ತಾವು ಬೆಳಿತಾವೆ. ಇವತ್ತು ನ್ಯಾಚುರಲಾಗಿ ಬರ್ತವೆ, ಯಾವುದು ಹಕ್ಕರಿಕಂತೂ ನ್ಯಾಚುರಲಾಗಿ ಬರ್ತೈತಿ, ಕಾರ್ಚಿಕಡ್ಡಿ ಕಾರ್ಚಿಕಾಯಿ ನ್ಯಾಚುರಲಾಗಿ ಬರ್ತವೆ. ಮತ್ತು ಪುಂಡಿ ಪಲ್ಯ ಒಂದು ನೀವು ಹಾಕ್ರಿ ಅದು ತಾನ ಬರ್ತೈತಿ, ಮಣ್ಣು ಇರ್ತಪ್ಪ ಅಂತ ತಾನ ಉಗ್ಗಿಬಿಡ್ರಿ ನೀವು, ತಾನ ಬರ್ತೈತೆ ಅದು, ಅಷ್ಟು ಇದು ಅದು. ಇಂಥವು ರಾಸಾಯನಿಕ ಏನೂ ಇಲ್ಲ, ರಾಸಾಯನಿಕ ಇರಲಾರ್ದಂಥವು ಇವು, ಇವನ್ನ ಊಟ ಮಾಡಿರಿ ಏನ್ರಿ ಮಾ. ಇಂಥವು ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಮತ್ತು ಪುರುಷತ್ವ ಯಾಕೆ ಹೋಗೈತೆ, ಕಡಿಮೆ ಆಗೈತೆ, ಕುಂತು ಪುರುಷತ್ವ ಹೋಗ್ಬಿಡ್ತೈತಿ. ಒಂದು ಎರಡನೇದು ಏನಂದರೆ, ಈಗ ವೈರಸ್ ರೇಸ್ ಅನ್ನೋಕ್ಕೆ ರೇಸ್ ಅಂತಾರಲ್ಲ, ಈ ಇದು ಕಂಪ್ಯೂಟರು ಮೊಬೈಲು ಮತ್ತು ಇವು ಫ್ಯಾಕ್ಟ್ರಿ ನಮ್ಮ ನೇಚರ್ ಆಫ್ ವರ್ಕ್, ಇದರಿಂದ ಏನಾಗೈತೆ ಅಂದರೆ ಎಲ್ಲ ಆರೋಗ್ಯ ಕೆಟ್ಟುಬಿಡತ್ತೆ. ಮನುಷ್ಯ ಎಲ್ಲ ಲವಲವಿಕೆಯಿಂದ ಇರೋಂಗಿಲ್ಲ, ಇರೋಕ್ಕಾಗೋದೇ ಇಲ್ಲ. ಅದಕ್ಕೆ ಅದನ್ನು ಸುಧಾರಿಸಿ ಮನುಷ್ಯ ಎಲ್ಲ ಲವಲವಿಕೆಯಿಂದ ಇರಬೇಕಂದ್ರೆ ಗಂಡು ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಇದು, ಎಸ್ಪೆಷಲಿ ಗಂಡು ಮಕ್ಕಳಿಗೆ. ಮತ್ತು ಪುರುಷತ್ವ ಕಡಿಮೆ ಕೊತ್ತ ಬಂದುಬಿಡ್ತೈತಿ, ಡಿಕ್ರೀಸ್ ಆಗಿಬಿಡ್ತೈತಿ, ಇದು ಹೋಗ್ಬಿಡ್ತೈತಿ. ಈಗ ಅವನು ಬಂಜತನದ ಹಾಸ್ಪಿಟಲ್ ಸಾಕಷ್ಟು ಆಗ್ಯಾವ. ಈಗ ಒಂದು ಊರಿಗೆ ದೊಡ್ಡ ಊರಾಗ ಹತ್ತತ್ತು, ನಮ್ಮ ತಾಡದಂಥ ಊರಾಗ ಹತ್ತತ್ತು ಹಾಸ್ಪಿಟ್ಲ್ ಅದು, ಹುಬ್ಳಿ ದೊಡ್ಡ ಸೇರಿ ಒಂದು ಹತ್ತು ಹಾಸ್ಪಿಟ್ಲ್ ಇರ್ತಾವೆ ಮೋಸ್ಟ್ಲಿ ಇರ್ಬೋದು. ಆ ಥರ ಮೊದಲ ಇಡೀ ರಾಜ್ಯಕ್ಕೆ ಭಾರತದ ಸೇರಿನ ಒಂದೋ ಎರಡೋ ಇರ್ತಿದ್ವು, ಬ್ರಿಡ್ಜ್ ಹೋಗ್ಬೇಕ್ರಿ ಅಂತಿದ್ರು ಅವಾಗ, ಬ್ರಿಡ್ಜ್ ತೊಗೊಂಡ್ರಿ ಅವರು ಅಣ್ಣವ್ರಿ ಅಂದ್ರೆ ಇಡೀ ಐದಾರು ಸೌತ್ ಕರ್ನಾಟಕ ಸೇರಿ ಬ್ರಿಡ್ಜ್ ಅದು ಮಹಾರಾಷ್ಟ್ರದ ಒಂದು ಇರ್ತಿತ್ತು. ಹಂಗೆ ಆ ಥರ ಡೆಲ್ಲಿ ಒಳಗೆ ಇರ್ತಿತ್ತು. ನೆಕ್ಸ್ಟು ಆತು ಪೈ ನಮ್ಮ ರಾಷ್ಟ್ರದೊಳಗೆ ಎರಡು ಒಂದೋ ಎರಡೋ ಇರ್ತಿದ್ವು. ಈಗ ಊರಿಗೆ ಹತ್ತತ್ತಾಗ್ಯಾವೆ, ಗಂಟಂಟು ಹತ್ತತ್ತಾಗ್ಯಾವೆ, ಹೌದಾ, ನರದವ್ರ ಬಳಿದ್ವು ಸಾಕಷ್ಟು ಹಾಸ್ಪಿಟ್ಲ್ ಆಗ್ಯಾವೆ. ಯಾಕಕ್ಕವಪ್ಪ ಅಂದರೆ ನಮ್ಮದು ಊಟದ ರೀತಿ ನೀತಿ ಫುಡ್ ಸ್ಟೈಲ್, ಮತ್ತು ಎಲ್ಲಿ ಬರ್ತೀವಿ ನಾವು ಫುಡ್ ಸ್ಟೈಲ್ ಬರ್ತೀವಿ, ಮತ್ತು ನೀತಿ ಸರಿಯಾಗ್ಬಿಡಲ್ಲ. ಯಾಕಂದ್ರೆ ಫುಡ್ ಸರಿ ಇಲ್ಲ ಅಂದರೆ ನೀವು ಏನೋ ಗ್ಯಾಸ್ಟ್ರಿಕ್ಕು ಆಳು ಮುಳು ಏನೋ ಮಾಡ್ತದೆ, ಮಾಡಕ್ಕೆ ನೀರು ಸರಿಯಾಗೋದಿಲ್ಲ. ನೀರು ಸರಿಯಾಗೋದ್ರೆ ಮುಂಜಾನೆ ಅಂದ ಕೂಡಲೇ ಮಲಬದ್ಧತೆ ಕಾನ್ಸ್ಟಿಪ್ಯೂಷನ್ ಅಂತಾರೆ ಕೆಲವರು. ಏ ಚಾ ಕುಡಿದ್ರೆ ಬರ್ತೈತೆ ನಮ್ಗಂದ್ರೆ, ಅಲ್ಲ ಚಾ ಕುಡಿದ್ರೆ ಬರೋದಿಲ್ಲ, ಅದು ಬಿಸಿನೀರು ಕುಡಿದ್ರೆ ಬರ್ತೈತೆ. ಅದಕ್ಕೆ ಚಾ ಬಿಸಿ ಇರ್ತೈತೆ, ಕಾಫಿ ಟೀ ಅಂತಾರಲ್ಲ, ಕಾಫಿ ಕುಡಿದ್ರೆ ನಮಗೆ ಇದು ಬರ್ತೈತೆ, ಹೋಗ್ತೀವಿ ನಾವು ಟಾಯ್ಲೆಟ್ ಹೋಗ್ತೀವಿ ಅಂತ ಅಂತಾರೆ. ನೋ, ಅದರಾಗ ಬಿಸಿನೀರು ಇರ್ತೈತಿ, ನಿಮ್ಮ ಫೀಲಿಂಗ್ ಹಂಗೆ ಇರ್ತೈತೆ, ಅದು ಏನಿರಂಗಿಲ್ಲ. ಬಿಸಿನೀರು ಇರ್ತೈತೆ, ಅದು ಬಿಸಿನೀರು ಕುಡಿದ್ರೆ ಆಟೋಮೆಟಿಕ್ಲಿ ಇದು ನಮ್ಮ ಆ ಸೆನ್ಸ್ ಬರ್ತೈತೆ, ಅದಕ್ಕೆ ಮನ ಬಂದೈತೆ. ಇದು ಇವೆಲ್ಲ ಸಮಸ್ಯೆ. ಇದನ್ನು ಆಗೋದಕ್ಕೆ ಪೂರ್ವಾಗ ನಿಮಗೆ ನಾನು ಇದನ್ನ ಮಾಹಿತಿ ಹೇಳ್ತೀನಿ. ಏನಪ್ಪ ಅಂದರೆ ಪುರುಷತ್ವ ಹೆಚ್ಚಾಗಿ ನಿಮ್ಗೆ ಲವಲವಿಕೆಯಿಂದ ಇರಬೇಕಂದ್ರೆ ಸರಳ, ನೀವು ಮನೆಗೆ ಮಾಡಿಕೊಡ್ರಿ, ಮಾಡ್ಕೋಬೋದು, ಅದನ್ನು ಹೇಳಕತ್ತೀನಿ. ಮನೆಗೆ ಮಾಡಿಕೊಳ್ಳಿ ಅನ್ನೋದನ್ನು ಹೇಳಕತ್ತೀನಿ, ಅಂಥವನ್ನ ಹೇಳ್ತೀನಿ ನಾನು. ಮಾಡ್ತಿರಲ್ಲ, ಮನೆಗೆ ಮಾಡ್ಕೊಳ್ರಿ, ಮಾಡಿದ್ರೆ ಉಪಯೋಗ ತೊಗೊಳ್ಳಿ ಅಂತಲೇ ನಾನು ಇದ್ರ ಮಾಹಿತಿ ನೀಡಿ ಮಾಹಿತಿ ಕೊಡ್ತಾ ಇರೋದು ನಿಮಗೆ ನಾನು. ಏನು ಬೇಕಪ್ಪ ಸಾಮಾನು ಅಂತಂದ್ರೆ, ಏನೇನು ಬೇಕಂದ್ರೆ ಬಿಳಿ ಈರುಳ್ಳಿ ಅಂತಾರೆ, ಉಳ್ಳಾಗಡ್ಡೆ ಅಂತಾರೆ ಕೆಲವು ಕಡೆ, ಬಿಳಿಯೋದು ಆಗ್ಬೇಕು, ಅದು ಬಿಳಿಯೋದಾದಷ್ಟು ಒಳ್ಳೆಯದು. ಆದರೆ ದ್ರಾಕ್ಷಿ ಹಣ್ಣು ಪಾರ್ಕೆಟ್ ಬರ್ತಾವಲ್ಲ ಅವು, ಮುಂದೆ ಅದು ಇರಲಿಲ್ಲ ಹಿಂಗೆ ಹಣ್ಣು ಸಿಗವಲು ನಮ್ಗೆ ಅಂತಂದರೆ, ಇವನ್ನ ದ್ರಾಕ್ಷಿ ಮಣುಕಂತ ಮಾಡ್ತಾರೆ, ಒಣ ದ್ರಾಕ್ಷಿ ಅದನ್ನು ಹಾಕಿನೂ ಉಪಯೋಗ ಮಾಡ್ಕೋಬೋದು. ನೀವು ದೇಶಿ ಹಸುವಿನ ತುಪ್ಪ, ಜವಾರಿ ಹಸು ಅಂತ ನಾಟಿ ಹಸು ಅಂತಾರೆ, ಕೆಲವು ಕಡೆ ನಾಟಿ ಹಸು ಅಂತಾರೆ, ಕೆಲವು ಕಡೆ ದೇಶಿ ಹಸು ಅಂತಾರೆ, ಕೆಲವು ಕಡೆ ಜವಾರಿ ಹಸು ಅಂತಾರೆ. ಅದು 2 ಚಮಚೆ ತುಪ್ಪ,
ಮತ್ತು ಜೇನುತುಪ್ಪ ಬೇಕು. ಜೇನುತುಪ್ಪ ಏನು, ಅರ್ಧ ಚಮಚೆ. ಯಾಕಂದರೆ ತುಪ್ಪ ಜೇನುತುಪ್ಪ ಎರಡೂ ಸಮ ಪ್ರಮಾಣ ಇರಬಾರ್ದು, ಸೇವಿಸಿದರೆ ಪ್ರಾಬ್ಲಮ್ ಆಗುತ್ತೆ, ಅದು ಭಯಜನ ಆಗುತ್ತೆ, ಆಟೋಮೆಟಿಕ್ ಭಯಜನ. ಅದರೊಂದು ಬೇರೆ ಎಪಿಸೋಡ್ ಮಾಡಿ ಹೇಳ್ತೀನಿ ನಿಮಗೆ. ಈಗ ಇವನ್ನ ಏನು ಮಾಡೋಕಪ್ಪ ಅಂದರೆ, ಈರುಳ್ಳಿ ಗಡ್ಡಿನ ಹಾಕಿ ಗ್ರೈಂಡರ್ಗೆ ಹಾಕಿ ಇದನ್ನು ಮಾಡಿ ರುಬ್ಬಿ ಒಂದು ವಸ್ತು ಗಡ್ಡೆ ಮಾಡಿ ಹಿಂಡಿದ್ರೆ ಎಷ್ಟರ ಸಮಸ್ಯೆ. ಒಂದು ಸೈಜಿನ ಗಡ್ಡೆಪ್ಪ ಒಂದು ಒಂದು 80-100 grams ಐತೆ ಅಂತ ಇಟ್ಕೊಂಡು, ಅಂಥದ್ದೊಂದು ಗಡ್ಡೆ ಅದನ್ನು ಹಿಂಡಿ ರಸ ಬರ್ತಕೋಬೇಕು. ಏನು ತೆಗೆದು ಅದಕ್ಕೆ ಆ ನಂತರ 50-100 grams ಇವೇನು ದ್ರಾಕ್ಷಿ ಹಣ್ಣು ಸಿಕ್ಕರೆ 100 grams ಹಾಕ್ರಿ, ಮತ್ತು ಒಣ ದ್ರಾಕ್ಷಿ ಸಿಕ್ಕರೆ 50 grams ಹಾಕ್ರಿ. ಹಾಕಿ ಅವನ್ನ ಗ್ರೈಂಡ್ ಮಾಡಿ ಅದನ್ನು ಹಿಂಡಬಾರ್ದು, ಹಿಂಡ್ತೀರಿ. ಹಿಂಡಿ ಆ ನಂತರ ಒಂದು ದ್ರಾಕ್ಷಿ ಎಣ್ಣೆಲ್ಲ ತೊಳೆದು ಸ್ವಚ್ಛ ಮಾಡ್ಕೋಬೇಕು ಅಂತೀವಿ, ಅದನ್ನು ಹಾಗೆಲ್ಲ ಹೇಳೋದು ನಾನು. ಆ ನಂತರ ಇದನ್ನು ರೆಡಿ ಆತಂದ್ರೆ ಯಾರ ಇದನ್ನು ಅದನ್ನು ರುಬ್ತೀರಿ ಮಿಕ್ಸಿಗೆ ಹಾಕಿ ಹಾಕಿ ಒಂದು ದ್ರಾಕ್ಷಿನ ಮತ್ತು ರುಬ್ಕೊತೀರಿ, ರುಬ್ಕೊಂಡು ಬಟ್ಟಲಿಗೆ ಹಾಕ್ಕೊತೀರಿ. ಹಾಕ್ಕೊಂಡು ದೇಶಿ ತುಪ್ಪ ಮತ್ತು ಜೇನುತುಪ್ಪ ಹಾಕಿ, ನಾ ಹೇಳಿದ್ನಲ್ಲ 2 chamches ದೇಶಿ ಹಸುವಿನ ತುಪ್ಪ, 1/2 chamche ಜೇನುತುಪ್ಪ ಹಾಕಿ ಈರುಳ್ಳಿ ರಸಕ್ಕೆ ಇವನ್ನು ಹಾಕಿ ಸರಿಯಾಗಿ ಇದನ್ನು ಮಾಡ್ತೀವಿ, ಮಿಶ್ರಣ ಮಾಡ್ತೀರಿ. ಚುರುಪುಣ್ಣಿ ತಿರುಗಿಡ್ತೀರಿ, ಮಿಶ್ರಣ ಮಾಡಿ ಬೆಳಿಗ್ಗೆ ಇದನ್ನು ಯಾವಾಗ ಕುಡಿಬೇಕಪ್ಪ ಅಂದ್ರೆ ಬೆಳಿಗ್ಗೆ ಖಾಲಿ ಬಟ್ಟೆ ಕುಡಿಬೇಕು ನೀವು. ಬೆಳಿಗ್ಗೆ ಖಾಲಿ ಬಟ್ಟೆಗೆ ಇದನ್ನು ಸೇವನೆ ಮಾಡಬೇಕು. ಮತ್ತು ಉಳ್ಳಾಗಡ್ಡೆ ಸಿಪ್ಪಿ ಉಳಿದಿಟ್ಟಲ್ಲ ಅದನ್ನು ವೇಸ್ಟ್ ಮಾಡ್ಕೋಬೇಡ, ಊಟ ಮಾಡ್ತಿರ್ತಾರಲ್ಲ ಊಟದ ಉಪಯೋಗ ಮಾಡ್ಕೊಳ್ಳಿ. ಉಳ್ಳಾಗಡ್ಡೆ ಇವು ಈರುಳ್ಳಿ ತಿಂತಿರಲ್ಲ, ಹಂಗೆ ಹಸಿರು ಈರುಳ್ಳಿ ತಿನ್ನೋರು ತಿನ್ನಲಿಲ್ಲ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಹಾಕ್ರಿ ಒಗ್ಗರಣೆ ಮಾಡ್ತಾರಲ್ಲ ಮನೆಯಾಗ ಏನೋ ಪದಾರ್ಥಗಳು ಮಾಡ್ತಾರಲ್ಲ ಅದಕ್ಕೆ ಹಾಕಿ ಇದಕ್ಕೆ ಉಪಯೋಗ ಮಾಡ್ಕೋಬೋದು ನೀವು ಮಾಡಿಕೊಂಡ್ರೆ. ಅದು ಯಾವುದೂ ಕೇಳೋದಿಲ್ಲ. ಏನು ದ್ರಾಕ್ಷಿ ಹಣ್ಣಿಂದು ಇದನ್ನು ಹಾಕ್ಕೊತೀವಿ ಅಷ್ಟು ಜ್ಯೂಸು ಪಾಸು ಎಲ್ಲ ಹಾಕ್ಕೊಂಡು ಗ್ರ್ಯಾಂಡಿಗೆ ಹಾಕಿದ್ರೆ ಸಣ್ಣಾಗೆ ಬರ್ತಿರ್ತದೆ. ಅದನ್ನು ಮಾಡ್ತೀವಿ, ಮಾಡಿ ತುಪ್ಪ ಹಾಕ್ಕೊತೀವಿ, ಆ ನಂತರ ಜೇನುತುಪ್ಪ ಹಾಕ್ಕೊತೀವಿ. ಹಾಕ್ಕೊಂಡು ಈರುಳ್ಳಿ ರಸ ಹಾಕ್ಕೊಂಡು ಈರುಳ್ಳಿ ರಸಕ್ಕೆ ಇವನ್ನೆಲ್ಲ ಹಾಕ್ತೀರಿ, ಹಾಕಿ ಸೇವನೆ ಮಾಡ್ತೀರಿ. ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಈಗ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ಸೇವನೆ ಮಾಡ್ಬೇಕಂತೇಳಿನಿ ಮಾಡ್ತೀರಿ. ಮಾಡಿದ್ರಿಂದ ಏನಾಗುತ್ತಪ್ಪ ಅಂದರೆ ನಿಂಬು ಸತ್ವ ಹೆಚ್ಚಾಗುತ್ತೆ. ಕೆಲವರಿಗೆ ಇದು ಇರ್ತೈತಿ, ಪ್ರಾಬ್ಲಮ್ ಇರ್ತೈತಿ, ಅದು ಎಲ್ಲ ಪುರುಷತ್ವ ವೃದ್ಧಿ ಆಗುತ್ತೆ, ನವಚೈತನ್ಯ ಬರುತ್ತೆ, ಲವಲವಿಕೆಯಿಂದ ಇರ್ತೀರಿ ನೀವು. ಇದನ್ನು ಎಷ್ಟು ದಿನ ಮಾಡಬೇಕಪ್ಪ ನೀವು, ಎಜ್ಜ ಒಂದು ದಿನ ಕುಡಿದ್ರೆ ನಿನ್ನ ಕುಡ್ದಿನಿ ಇವತ್ತು ಆಗೋಲ್ದು ಎಜ್ಜ ಅಂತಂದರೆ ಹಂಗೆ ಆಗೋದಿಲ್ಲ. ಅದಕ್ಕೆ ಪದ್ಧತಿ ಐತೆ, ಒಂದು ಮಂಡಲ ಅಂದರೆ 42 ದಿನ ಕುಡಿಬೇಕು ಅಂದರೆ ಇದರದ್ದು ಪರಿಣಾಮ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಈ ನಾವು ರಾಸಾಯನಿಕ ಊಟ ಮಾಡಿ 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 ಎಡಿಕ್ಟ್ ಆಗಿಬಿಟ್ಟಿರ್ತೀವಿ, ಬಾಡಿ ಫೇಲ್ ಆಗಿಬಿಟ್ಟಿರುತ್ತೆ ನಮ್ಮದು, ಏನೂ ಇರೋಂಗಿಲ್ಲ. ಈಗ ಚಾರ್ಜರ್ ಈ ಮೊಬೈಲ್ ಚಾರ್ಜರ್ ಆದ್ಮೇಲೆ ಚಾರ್ಜರ್ ಇರ್ತೀವಲ್ಲ, ಹಂಗೆ ಚಾರ್ಜರ್ ಪುಟ್ಟು ತಿಂತೀವಿ ನಾವು ಅಷ್ಟೇ. ಏನು ಅದಕ್ಕೆ ಫುಲ್ ಸ್ಟ್ರೆಂಗ್ತ್ ಶಕ್ತಿ ಬರುವಂಥದ್ದು ಊಟ ಇಲ್ಲ, ಯಾವುದು ಮಾಡ್ತಾಯಿಲ್ಲ ನಾವು. ಅದಕ್ಕೆ ಇದನ್ನು ಮಾಡಿ ಉಪಯೋಗ ತೊಗೊಂಡ್ರಿಂದ ನೀವು ನಾ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ. ಒಳ್ಳೆಯ ಮಾಹಿತಿ ಐತಿಲ್ಲ, ಹಾಂ ಏನು ಒಳ್ಳೆಯ ಮಾಹಿತಿ ಐತಿ. ಮತ್ತು ನಮ್ಮದು ಆಶ್ರಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮವಯ್ಯ. ಮತ್ತು ಇಂಥದ್ದು ಒಳ್ಳೆಯ ಮಾಹಿತಿ ತೊಗೊಂಡು ಮತ್ತೆ ಬಿದ್ದು ಹಾಕಿರಿ. ಮತ್ತು ಇದು ಹೆಚ್ಚಿನ ಮಾಹಿತಿಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಿನಾಗೆ ಫೋನ್ ನಂಬರ್ ಹಾಕಿರ್ತೈತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಒಳ್ಳೆ ಮಾಹಿತಿ ಐತಿಲ್ಲ, ಹಾಂ ಒಳ್ಳೆ ಮಾಹಿತಿ ಹೇಳಿ. ಇನ್ನೊಂದು ಒಳ್ಳೆ ಮಾಹಿತಿ ತೊಗೊಂಡು ಮತ್ತೆ ಬಿಟ್ಟು ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.